ವೆಲ್ಕಮ್ ಬ್ಯಾಕ್. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಯುವ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ನ್ಯೂಸ್ 18 ಜೊತೆ ಅವರ ಪುತ್ರ ಹಾಗೇನೆ ಸಂಸದರಾಗಿರುವಂತಹ ಬಿವೈ ರಾಘವೇಂದ್ರ ಮಾತನಾಡಿದ್ದಾರೆ. ಹೌದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ನಮಗೆ ಅನಿರೀಕ್ಷಿತ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಬಿವೈ ರಾಘವೇಂದ್ರ ಏನ್ ಹೇಳಿದ್ದಾರೆ ನೋಡೋಣ. ಒಂದು ಎರಡು ವರ್ಷದ ಒಂದು ಸರ್ಕಾರ ಏನು ಪೂರ್ಣಗೊಳ್ತಾ ಇದೆ, ಅದು ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಕಾರ್ಯಕರ್ತನಾಗಿ ಒಂದು ಹೈಕಮಾಂಡ್ ಏನ್ ಅಪೇಕ್ಷೆ ಬರುತ್ತೆ ಅದಕ್ಕೆ ನಾನು ತಯಾರಿದ್ದೀನಿ ಅನ್ನೋಂತ ಸಂದೇಶವನ್ನ ಈಗ ಮಾಧ್ಯಮದ ಮುಖಾಂತರ ನಾನು ಕೂಡ ನೋಡಿದೆ. ಸೊ ಈ ಸಂದರ್ಭದಲ್ಲಿ ಪಕ್ಷ ಎಲ್ಲಾ ರೀತಿಯಂತ ಒಂದು ಶಕ್ತಿ ಸಹಕಾರವನ್ನ ಕೊಟ್ಟು ನಾಲ್ಕು ಬಾರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಇವತ್ತು ಬೆಂಬಲವನ್ನು ನಿಂತ್ಕೊಂಡಿದೆ. ಇವತ್ತು ಅದೇ ರೀತಿ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯಂತ ಹೊಸ ರೀತಿಯಂತ ಚಿಂತನೆಗಳು ನಡೀತಾ ಇದೆ. ಅನೇಕ ಹಿರಿಯರು ಬೇರೆ ಬೇರೆ ಕಾರಣಕ್ಕೆ ಹಿಂದಿದ್ದಾರೆ, ಅದು ವಯೋಮಿತಿ ಇರ್ಬೋದು, ಇನ್ನೊಂದು ವಿಚಾರಗಳು ಇರ್ಬೋದು. ಸೊ ಇದಿಷ್ಟರಿಂದ ಏನು ಹೈಕಮಾಂಡ್ ಏನ್ ಸಲಹೆ ಕೊಡ್ತಾ ಅದಕ್ಕೆ ನಾನು ನಂದು ಒಪ್ಪಿಗೆ ಇದೆ ಅನ್ನೋ ರೀತಿಲಿ ಒಂದ್ ತಿಂಗಳು ಕೆಳಗು ಕೂಡ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಿರೋದು. ಸೊ ಬರೋದಿಂದ ನೋಡೋಣ ಏನ್ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳಿ. ಅಂದ್ರೆ ಈಗಿನ ಒಂದು ಅವರ ಮಾತು ಎಲ್ಲ ಕಡೆ ನಾಲ್ಕು ದಿನಗಳಿಂದ ಏನು ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇತ್ತು ಅದಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ರ ಮೂಲಕ ರಾಜೀನಾಮೆಯನ್ನ ತೆಗೆದುಕೊಳ್ಳೋದಿದ್ರು ಕೂಡ ನಾನು ಅದಕ್ಕೆ ರೆಡಿ ಅನ್ನುವಂತ ಆಗಿದೆ. ಅವ್ರು ಯಾವತ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಬೇಕಾದಾಗೆ ಅವತ್ತೇ ಅವ್ರು ಸ್ಪಷ್ಟ ಮಾಡಿದ್ವಿ. ಯಾವ ಅದು ಕೂಡ ಹೈಕಮಾಂಡಿನ ಅಪೇಕ್ಷೆ ಪ್ರಕಾರನೇ ಅವ್ರು ಕೂತಿದ್ದು. ಅದಾದ್ಮೇಲೆ ಕೂಡ ಎರಡು ತಿಂಗಳ ಕೆಳಗೆ ಅವ್ರ ಅಪೇಕ್ಷೆನು ಕೂಡ ವ್ಯಕ್ತಪಡಿಸಿದ್ರು. ಯಾವತ್ತು ಸುಳಿವನ್ನ ಹಾಗಾದ್ರೆ ಬಿಟ್ಟು ಕೊಟ್ಟಂಗ ಆಯ್ತಾ ಹಾಗಾದ್ರೆ ಅಂತ ಹೇಳಿ ಕೊಟ್ಟಿದ್ರು ಅವತ್ತು. ಅವತ್ತು ಹೇಳಿದ್ರು ಅವರು, ಈಗೂ ಕೂಡ ಅದೇ ಒಂದು ಯಾವುದು ಹೊಸ್ತೇನಿಲ್ಲ. ಅವತ್ತಿಂದ ಕೂಡ ಅವ್ರದ್ದು ಏನ್ ನಿಲುವಿದೆ ಒಬ್ಬ ಕಾರ್ಯಕರ್ತರಾಗಿ ಅದನ್ನು ಸ್ಪಷ್ಟವಾದ ಮಾಧ್ಯಮದ ಮುಖಾಂತರ ವ್ಯಕ್ತಪಡಿಸಿದ್ರು. ರಾಘವೇಂದ್ರ ಅವರು, ನೀವು ಕೂಡ ನಿಮ್ಮ ಅಪ್ಪಾಜಿ ಅವರ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರ ಜೊತೆಗೆ ನೀವು ಹೋಗಿದ್ರಿ ದಿಲ್ಲಿಗೆ, ಅಲ್ಲಿ ಏನಾಯ್ತು? ಅಲ್ಲಿ ಏನಾದ್ರೂ ಇದರ ಸುಳಿವನ್ನ ಕೊಟ್ರ ಹೈಕಮಾಂಡ್ ನಾಯಕರು? ಇಲ್ಲ ಇಲ್ಲ, ದೆಹಲಿ ನಾನು ಹೋಗ್ಲಿಲ್ಲ ಅವತ್ತು, ತಪ್ಪು ಇದು ಬಂದಿದ್ದಷ್ಟೇ. ನಾನು ಅವತ್ತು ತಮ್ಮ ಕ್ಷೇತ್ರಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಕೂಡ ಅವ್ರು ಬಂದಾದ್ಮೇಲೆ ಹೈಕಮಾಂಡ್ ಭೇಟಿ ಮಾಡಿ ಒಂದು ಆರು ತಿಂಗಳಾಗಿತ್ತು. ಈ ಕೋವಿಡ್ ಫ್ಲಡ್ ಈ ದೃಷ್ಟಿಯಿಂದ ಹೋಗ್ಲಿಕ್ಕೆ ಆಗಿದ್ದಿಲ್ಲ. ಹೋಗಿ ಒಮ್ಮೆ ಕರ್ನಾಟಕ ಪರಿಸ್ಥಿತಿ ಎಲ್ಲದೂ ಕೂಡ ಚರ್ಚೆ ಮಾಡಿಕೊಂಡು ಮತ್ತೆ ಸಂಘಟನೆ ಮುಂದಿನ ದೃಷ್ಟಿಯಿಂದನೂ ಕೂಡ ಅನೇಕ ಸಲಹೆ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಿಕೊಂಡು ಚರ್ಚೆ ಮಾಡ್ಕೊಂಡು ಬಂದಿ. ಅದೇ ಆ ನಂತರ ನಿಮ್ಮ ಹತ್ರ ನೀವು ಮಾತನಾಡಿರ್ತೀರಿ, ಇದರ ವಿಚಾರಗಳೆಲ್ಲವೂ ಚರ್ಚೆ ಆಗಿರುತ್ತೆ ಅಂತ ಹೇಳಿ. ಇಲ್ಲ, ಆ ಟೈಮಲ್ಲಿ ಇದ್ಯಾವುದು ಕೂಡ ಚರ್ಚೆ ಆಗಿಲ್ಲ. ಆ ಟೈಮಲ್ಲಿ ಇದ್ಯಾವುದು ಕೂಡ ಚರ್ಚೆ ಆಗಿಲ್ಲ. ಈಗೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ. ಈಗೂ ಕೂಡ ಮುಂದೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಏನ ಹೈಕಮಾಂಡ್ ಅಪೇಕ್ಷೆ ಪಡುತ್ತೆ ಅದಕ್ಕೆ ನಾನು ಗೌರವಿಸ್ತೇನೆ ಅಂತ ಹೇಳಿದ್ದಾರೆ. ಈಗ 26ನೇ ತಾರೀಕಿನ ವಿಚಾರವನ್ನ ಅವ್ರು ಹೇಳಿದ್ರು ಅಂದ್ರೆ ಎರಡು ವರ್ಷದ ಸಾಧನೆ ಒಂದ್ ಕಡೆ ಆದ್ರೆ 25ಕ್ಕೆ ಹೈಕಮಾಂಡ್ ಏನು ಸೂಚನೆಯನ್ನ ಕೊಡುತ್ತಾ ನಾನು ಪಾಲಿಸ್ತೀನಿ ಅಂತ ಹೇಳಿ. ಸೊ ಆ ಒಂದು ಸೂಚನೆಯನ್ನ ನಾವು ಈಗ ಗಮನಿಸಿದ್ರೆ, ಆ ಸೂಚನೆ ಅವರ ಮಾತನ್ನೇ ಗಮನಿಸಿದ್ರೆ, ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಎಲ್ಲವೂ ಪುಷ್ಟಿ ಕೊಟ್ಟಂತ ಆಗಿದೆ ಅಂತ ಹೇಳಿ. ಯಡಿಯೂರಪ್ಪ ಅವರೀಗ ಸಿದ್ಧರಾಗಿದ್ದಾರೆ, ಮಾನಸಿಕವಾಗಿ ಆಗಿರ್ಬೋದು ಅಥವಾ ಯಾವ ರೀತಿಯಂತಹ ಬೆಳವಣಿಗೆ ನಡೆಯುತ್ತೆ ಎಲ್ಲದಕ್ಕೂ ನಾನು ರೆಡಿ ಅಂತ ಹೇಳಿ. ಬಟ್ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆಯಲ್ಲ ಇಲ್ಲಿ, ಈಗ ಸ್ವಾಮೀಜಿಗಳು ಕೂಡ ಒತ್ತಡಗಳನ್ನ ಹೇರ್ತಾ ಇದ್ದಾರೆ. ಒಂದು ಸ್ವಾಮೀಜಿಗಳು ಯಾವತ್ತೂ ಕೂಡ ಇತ್ತು ಪೂಜ್ಯ ತಂದೆಯವರ ಒಂದು ರಾಜಕೀಯವಾಗಿ ಬೆಳೆಯೋ ದೃಷ್ಟಿಯಿಂದ ಅವರ ಆಶೀರ್ವಾದ ಸಂಘಟನೆ ಆಶೀರ್ವಾದ ಜೊತೆಗೆ ಸ್ವಾಮೀಜಿಗಳ ಮಠಾಧೀಶಗಳ ಆಶೀರ್ವಾದನು ಕೂಡ ಒಂದು ತಲೆಮಾರು ಜೊತೆಗೆ ಬಂದಂತವರು. ಸಹಜವಾಗಿ ಪತ್ರಿಕೆ ಮಾಧ್ಯಮದಲ್ಲಿ ರೀತಿಯನ್ನು ನೋಡಿದಾಗ ಏನು ಅಂತ ಕುತೂಹಲದಿಂದ ಬಂದೇ ಬರ್ತಾರೆ, ಸಹಜವಾಗಿ ಚರ್ಚೆ ಮಾಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಆಶೋಧನ ಮಾಡ್ತಾರೆ. ಸೊ ಇದು ಯಾವುದು ಕೂಡ ನಾವು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ಅದನ್ನ ಬೇರೆ ಬೇರೆ ಇದಕ್ಕೆ ಇದ್ರ ಬಗ್ಗೆ ಕೂಡ ಹಗುರವಾಗಿ ಇಬ್ರು ಮೂರು ಜನ ಹೇಳ್ತೇವೆಗಳನ್ನು ಕೂಡ ನಾವು ನೋಡಿದ್ವಿ ಮಾಧ್ಯಮದಲ್ಲಿ. ಸ್ವಾಮೀಜಿಗಳಿಗೆ ಹೇಳೋಷ್ಟ ದೊಡ್ಡ ಸ್ಥಾನ ನಮ್ಗ್ಯಾರಿಗೂ ಕೂಡ ಇಲ್ಲ. ಅವರೊಂದು ಒಂದು ಪೂಜ್ಯರಾಗಿ ಅವ್ರ ಸಲಹೆಗಳನ್ನ ಕೊಟ್ಟಿರ್ತಾರೆ. ಹೇರಿಸಲಾಗ್ತಾ ಇದೆ ತಮ್ಮ ಮಕ್ಕಳಿಗೋಸ್ಕರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇಲ್ಲ. ಜೀವನದಲ್ಲಿ ಯಡಿಯೂರಪ್ಪನವರು ನಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳ ರೀತಿಯಲ್ಲೇ ಸಾಕಷ್ಟು ಜನ ಕಾರ್ಯಕರ್ತರನ್ನ ಇವತ್ತು ನಾಯಕರಾಗಿ ಬೆಳೆಸಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಪ್ರಶ್ನೆನೇ ಬರಲ್ಲ. ನಾನು ಕೂಡ ಒಬ್ಬ RSS ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ABBP ಬೆಳೆದು ಮೂರು ಬಾರಿ MP ಆಗಿ ಒಮ್ಮೆ MLA ಆಗಿ ಇವತ್ತು ನಮ್ದು ಕ್ಷೇತ್ರ ಜನ ನಂಗೆ ಬೆಳೆಸಿದಾರೆ. ನಮ್ಮ RSS ಪರಿವಾರ ಆಶೋಧನೆ ಮಾಡಿದೆ, ಕಾರ್ಯಕರ್ತರು ಬೆಳೆಸಿದ್ದಾರೆ. ಈಗ ಈ ಒಂದು ಆರೋಪಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿ ನ್ಯೂಸ್ 18 ಮೂಲಕ? ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಯಡಿಯೂರಪ್ಪನವರು ಅವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಷ್ಟೋ ಕಾರ್ಯಕರ್ತರನ್ನ ಎಷ್ಟೋ ಜಾತ್ಯತೀತವಾದಂತಹ ನಾಯಕರುಗಳನ್ನ ಬೇರೆ ಬೇರೆ ಪಕ್ಷಗಳಿಂದ ತಂದು ಬೆಳೆಸಿ
ಇವತ್ತು ಅನೇಕ ಬೇರೆ ಬೇರೆ ಸ್ಥಾನ ಹುದ್ದೆಗಳಲ್ಲಿ ಅವ್ರು ನೋಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲೋ ಮಕ್ಕಳಿಗೆಗೋಸ್ಕರ ಸೀಮಿತವಾಗಿ ಚಿಂತನೆ ಮಾಡುವಂತಹ ಸಂಕುಚಿತ ಭಾವನೆ ಯಡಿಯೂರಪ್ಪನದಲ್ಲ. ಇದನ್ನ ತಮ್ಮ ಮುಖಾಂತರ ಸ್ಪಷ್ಟ ವ್ಯಕ್ತಪಡಿಸಿದ್ದಾರೆ. ಓಕೆ, ಏನು ರಾಘವೇಂದ್ರ ಅವರೇ, ಈಗ ಸ್ವಾಮೀಜಿಗಳ ವಿಚಾರ ಆಯ್ತು, ಅದರ ಜೊತೆಗೆ ಈಗಾಗಲೇ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಇದೆ, ಇದೆಲ್ಲವೂ ಕೂಡ ನಿಮಗೆ ನಿರೀಕ್ಷಿತನ ಅನಿರೀಕ್ಷಿತನ ಹೇಗೆ ಅಂತ ಹೇಳಿ? ಅನಿರೀಕ್ಷಿತ. ಎಲ್ಲದ ಕೂಡ ಅನಿರೀಕ್ಷಿತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಎರಡು ವರ್ಷದಲ್ಲೇ ಆಗಬಹುದು ಈ ತರ ಅನ್ನುವಂಥದ್ದು ಮಾಡಿದ್ದಿಲ್ಲ. ಆದ್ರೆ ಒಂದ್ ಎರಡು ತಿಂಗಳ ಫಾದರ್ ಯಾವತ್ತು ಒಂದು ಸ್ವಲ್ಪ ನವೀನಲ್ಲಿ ಅವರೊಂದು ಹೇಳಿಕೆ ಕೊಟ್ಟರು, ಲೈಕ್ ಪದೇ ಪದೇ ಚರ್ಚೆಗಳು ಮಾತಾಡಿದ್ರು ಆ ವಿಚಾರವನ್ನ ಅವ್ರು ವ್ಯಕ್ತಪಡಿಸಿದಾಗ ಆ ಸಂದರ್ಭ ನಂಗೆ ಅನಿಸಿತ್ತು, ಮಾತಾಡಿದ್ವಿ ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಒಂದು ಅವರು ಹೇಳಿಕೆ ಒಂದು ಒಳಗಿನ ಮಾತು ಹೊರಗೆ ಬಂದಾಗ ನಾನು ಮಾತಾಡಿದ್ ಬಿಟ್ಟರೆ ಅದೇ ಲಾಸ್ಟ್. ಯಾಕಂದ್ರೆ ಎರಡು ವರ್ಷದಲ್ಲಿ, ಯಾಕಂದ್ರೆ ಯಡಿಯೂರಪ್ಪ ಅವರು ಕಂಪ್ಲೀಟ್ ಆದಂತಹ ಅವಧಿ ಪೂರ್ಣಗೊಳ್ಳಲಿ, ಕೊಳಿಸ್ತಾರೆ ಈ ವರ್ಷ ಆದ್ರೂ ಅನ್ನುವಂತ ಒಂದು ನಿರೀಕ್ಷೆ ಎಲ್ರಿಗೂ ಇತ್ತು ಅಂತ. ಸಹಜವಾಗಿ ಇತ್ತು, ನಮಗೆ ಸಂಪೂರ್ಣವಾದಂತ ನಮಗೆ ಜನ ಮ್ಯಾಂಡೇಟ್ ಕೊಡ್ಲಿಲ್ಲ. ಅದೇ ರೀತಿ ಸಮ್ಮಿಶ್ರ ಸರ್ಕಾರದಲ್ಲಿ ಆದಂತ ಗೊಂದಲ ಪಕ್ಷಕ್ಕೆ ಲಾಭ ಆಯ್ತು. ಇವತ್ತು ತಂದೆ ಜೊತೆಗೆ 14 ಜನ ಅವ್ರದ್ದು ಕೂಡ ನಾನು ಫೋಟೋ ಹಾಕೊಂಬೇಕು. ಇವತ್ತು ಸಂಘಟನೆಗೆ ಸಾಕಷ್ಟು, ಯಾಕಂದ್ರೆ ಅವತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಸಮ್ಮಿಶ್ರ ಸರ್ಕಾರ ಮಾಡಿ ಅವತ್ತು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂತ ನಮ್ಮ ಮಾಡಿದಂತ ಕಾರ್ಯಗಳು ಅದು ಆಶ್ರಯವಾಗಿ ನಮಗೆ ಕಾಪಾಡ್ಕೊಂಡ್ ಬಂದಿದ್ದು ಕೂಡ ಅದೊಂದು ಸಂಘಟನೆ ಶಕ್ತಿ ಬಂತು. ಅದೇ ರೀತಿ ಈ ಬಾರಿ ಕೂಡ ಒಂದ್ ಸರ್ಕಾರ ಮಾಡಿದ್ರಿಂದ ಒಂದ್ ಸರ್ಕಾರ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡುವಂತ ಒಂದು ಅವಕಾಶಗಳು ಸಿಕ್ತು. ಮುಖಾಂತರ ಸಂಘಟನೆ ಶಕ್ತಿ ತುಂಬಿದೆ ಯಡಿಯೂರಪ್ಪನವರು. ಈಗ ಒಂದ್ ಫೈನಲ್ ಕ್ವಶನ್, ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡಿದ್ರೆ, ನಿಮ್ಮ ತಂದೆಯವರಿಗೆ ಯಾವ ರೀತಿಯಾದಂತಹ ಜವಾಬ್ದಾರಿ ಕೊಡಬೇಕು ಅಂತ ನಿಮ್ಗೆ ಆಸೆ ಇದೆ? ಹಲೋ, ಯಾವ ಜವಾಬ್ದಾರಿ ಕೊಡಬೇಕು ಅಂತ ನಿಮ್ಗೆಲ್ರಿಗೂ ಆಸೆ ಇದೆ ಅಂತ ಹೇಳಿ. ಯಾರಿಗೆ? ಯಡಿಯೂರಪ್ಪ ಅವರಿಗೆ. ತುಂಬಾ ದೊಡ್ಡ ಜಾಗವನ್ನ ಗೌರವಯುತ ಪ್ರಧಾನ ಮಂತ್ರಿಗಳು ಈಗಾಗ್ಲೇ ಕೊಟ್ಟಿದ್ದಾರೆ. ಅವರು ಒಬ್ಬ ಕಾರ್ಯಕರ್ತರಾಗಿ ಇನ್ನೂ ಕೂಡ ಸಂಘಟನೆಗೆ ಶಕ್ತಿ ತುಂಬಂತ ದಿಕ್ಕಿನಲ್ಲಿ ಸಾಕಷ್ಟು ಶಕ್ತಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಉಳಿತನ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಒಬ್ಬ ಕಾರ್ಯಕರ್ತರೇ, ಅವ್ರಿಗೆ ಕೆಲಸ ಸಹಜ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಯಡಿಯೂರಪ್ಪ ಅನ್ನೊಂದು ಹೆಸರು ಮತ್ತೆ ಆ ಶಕ್ತಿ ತುಂಬಂತ ಸಂಘಟನೆ ಅದೇ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಸಂಘಟನೆ. ಅದಕ್ಕಿಂತ ದೊಡ್ಡ ಸ್ಥಾನ ಇನ್ನೊಂದಿದೆ ಅಂತ ನನ್ಗೇನು ಅಂತಲ್ಲ. ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಂತೂ ನೋಡ್ತಿದೆ. ಸಿಎಂ ಸಾಕಷ್ಟು ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೇನೆ ಅನೇಕ ಡೆವಲಪ್ಮೆಂಟ್ಸ್ ಗಳ ಮಧ್ಯದಲ್ಲಿ ನಾವು ನೋಡೋದಾದ್ರೆ ಮಿತ್ರ ಮಂಡಳಿಯಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ವಲಸಿಗ ಸಚಿವರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಹಾಗೆ ಸಚಿವರಾಗಿರುವ ಗೋಪಾಲಯ್ಯ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನನಗೆ ಏನು ಮಾಹಿತಿ ಇಲ್ಲ, ಹಂಗಾಗಿ ನಾನು ವಿಶೇಷವಾಗಿ ಜಗದೀಶ್ ಶೆಟ್ಟರು ಒಂದು ಸಭೆ ಕರೆದಿದ್ದಾರೆ ಟ್ಯಾಕ್ಸೇಷನ್ ಬಗ್ಗೆ. ಇವತ್ತು ಪೌರಾಳ ಸಚಿವರು ನಾನು ಇವತ್ತು ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೇವೆ. ಅದ್ರ ಬಗ್ಗೆ ನಾನು ಏನು ಮಾಹಿತಿ ಇಲ್ಲ. ಅದು ಅದೇನು ಗೊತ್ತಿಲ್ಲಲ್ಲ, ನನಗೆ ಗೊತ್ತಿರೋ ಹೆಂಗ ಹೇಳಕ್ಕೆ. ಯಾವುದಿಲ್ಲ, ಆತಂಕ ಇಲ್ಲ, ಏನ್ ತರ ಏನೂ ಇಲ್ಲ. ಒಂದ್ ನಿಮಿಷ 7 ಗಂಟೆ ಹೇಳ್ರಿ, ಆತಂಕನಿಲ್ಲ, ಏನಿಲ್ಲ. ಏನು ಅಧಿಕಾರಕ್ಕೋಸ್ಕರ ಇರ್ತೀರಾ? ಅಧಿಕಾರಕ್ಕೋಸ್ಕರ ಅಲ್ಲ, ಯಾವತ್ತೂ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ತಾವು ಎಲ್ಲ ಪಕ್ಷ ಬಿಟ್ಟು ಬಂದ್ರಿ. ಹೌದು, ರಚನೆ ಆಯ್ತು. ಈಗ ಅದು ಮಾನ್ಯ ಮುಖ್ಯಮಂತ್ರಿ ಕೇಳ್ರಿ, ಹೇಳ್ತಾರೆ. ನೋಡಿ, ನಿಮ್ಗೆ ಆತಂಕ ಇಲ್ಲ, ಯಾವ್ದು ಆತಂಕ ಇಲ್ಲ. ನನಗೆ ಏನು ಮಾಹಿತಿ ಇಲ್ಲ, ಹಂಗಾಗಿ ನಾನು ವಿಶೇಷವಾಗಿ ಜಗದೀಶ್ ಶೆಟ್ಟರು ಒಂದು ಸಭೆ ಕರೆದಿದ್ದಾರೆ. ಶಾಸಕರಾಗಿರುವಂತಹ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಈಗ ಸಿಎಂ ಅವರು ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ರಾಜೀನಾಮೆಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ಮೇಡಮ್, ಹೈಕಮಾಂಡ್ ಅವರು ಹೇಳಿದ್ರೆ ಇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಯಡಿಯೂರಪ್ಪ ಸರ್ ಯಾವತ್ತೂ ಕೂಡ ಪಾರ್ಟಿಗೆ ಲಾಯಲ್ ಆಗಿ ಕೆಲಸ ಮಾಡ್ತಾ ಬಂದವರು ಅವರು. ಹಂಗಾಗಿ ಆ ತರ ಹೇಳಿದ್ರಂತ ನನಗೆ ಅನಿಸುತ್ತೆ. ಈಗ ಅನೇಕ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇತ್ತು, ಇವೆಲ್ಲವೂ ನಿರೀಕ್ಷೆಗಳು ಇದ್ವ ನಿಮ್ಗೆ ಹೇಗೆ ಅಂತ ಹೇಳಿ. ಈ ನಿರೀಕ್ಷೆಗಳು ಇದ್ದಿಲ್ಲ ಮೇಡಮ್ ನನಗೆ. ಹಂಗಾಗಿ ಯಡಿಯೂರಪ್ಪ ಸರ್ ನಿಷ್ಠಾವಂತರಾಗಿ ಮೊದಲಿಂದ ಕೂಡ ಪಕ್ಷವನ್ನು ಕಟ್ಕೊಂತ ಬಂದ್ರು. ಹಂಗಾಗಿ ಪಾರ್ಟಿಗೆ ಯಾವತ್ತೂ ಲಾಯಲ್ ಆಗಿ ಇರ್ತಾರೆ ಅವರು. ಹಂಗಾಗಿ ಅವರ ರಿಯಾಕ್ಷನ್ ಆತರ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ನನಗೆ. ಈಗ 2 ವರ್ಷದ ಅಂದ್ರೆ 2 ವರ್ಷಗಳ ಕಾಲ ಆಗುತ್ತೆ 26ನೇ ತಾರೀಕಿಗೆ ಅಂತ ಹೇಳಿ. ಹೌದೌದು ಮೇಡಮ್. ಆ ಸಂದರ್ಭದಲ್ಲಿ ಕೂಡ ಈ ತರದ ಒಂದು ಮೊದಲೇ ಹೈಕಮಾಂಡ್ ಹೇಳಿತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರುತ್ತೆ, 2 ವರ್ಷಗಳ ಕಾಲ ಮಾತ್ರ ಅಂತ ಹೇಳಿ. ಅಂತಹ ಒಂದು ಸುಳಿವು ಏನಾದ್ರೂ ಇತ್ತ ಶಾಸಕರುಗಳಿಗೆ ಆಗಿರಬಹುದು ಅಥವಾ ಇರುವ? ಇಲ್ಲ ಮೇಡಮ್, ನಮಗೇನು ಇದಿಲ್ಲ ಮೇಡಮ್. ಅದು ಹೈಕಮಾಂಡ್ಗೂ ಮತ್ತೆ ಯಡಿಯೂರಪ್ಪ ಸರ್ ಮಧ್ಯದಲ್ಲಿ ಆಗಿರ್ಬೋದು ಅದು, ಬಟ್ ನಮ್ಗೆ ಯಾರಿಗೂ ಅಂತ ಸುಳಿವು ಏನು ಇದಿಲ್ಲ ಮೇಡಮ್. ಈಗ ಅನೇಕ ಸಚಿವರು
ಸಚಿವರುಗಳಿಗೆ ಬೇಜಾರಾಗಿದೆ, ಅನೇಕ ಶಾಸಕರುಗಳಿಗೆ ಬೇಜಾರಾಗ್ತಾ ಇದೆ. ನಿಮ್ಗೆ ಈ ರೀತಿಯಾಗಿ ಏನಾದ್ರೂ ಹೈಕಮಾಂಡ್ ಈ ತರ ಮಾಡಬಾರ್ದಾಗಿತ್ತು ಅನ್ನೋದು ಇದೆಯಾ ಅಥವಾ ಯಾರಾದ್ರೂ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇಲ್ಲ ಮೇಡಮ್. ಆ ತರ ಹೈಕಮಾಂಡ್ ಮೇಲೆ ಯಾರಿಗೂ ಬೇಜಾರಾಗೋ ಕ್ವಶನ್ ಅರೈಸ್ ಆಗಲ್ಲ. ಯಾಕೆಂದ್ರೆ ಹೈಕಮಾಂಡ್ ಯಾವುದೇ ಒಂದು ಪಕ್ಷಕ್ಕಾಗಿ ಹೈಕಮಾಂಡ್ ಇರುತ್ತೆ. ಆ ಪಕ್ಷದ ಒಂದು ಏಳ್ಗೆಗಾಗಿ, ಪಕ್ಷದ ಒಂದು ಮುಂದಿನ ನಡವಳಿಗಾಗಿ ಹೈಕಮಾಂಡ್ ನಿರ್ಧಾರಗಳು ಒಳ್ಳೆ ಒಳ್ಳೆ ನಿರ್ಧಾರಗಳು ತಗೊಂತ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಓಕೆ, ಸೋಮಶೇಖರ್ ಅವರು ನಿಮ್ಗೆ ಆಪ್ತರು ಕೂಡ ಹೌದು, ಶ್ರೀರಾಮುಲು ಹಾಗೇನೆ ಸಚಿವರಾಗಿದ್ದ ಶ್ರೀರಾಮುಲು ಈಗ ದೆಹಲಿಗೆ ಹೋಗಿದ್ದಾರೆ. ಸೊ ಡಿಸಿಎಂ ನ ವಿಚಾರಗಳು ಕೇಳಿ ಬರ್ತಾ ಇದೆ, ಹೇಗೆ ಹೌದಾ ಹೇಗೆ ಅಂತ ಹೇಳಿ. ಮೊದಲಿಂದ ಇತ್ತಲ್ಲ ಮೇಡಮ್ ಡಿಸಿಎಂ ಅಂತೇಳಿ, ಅವರ ಆಕಾಂಕ್ಷೆ ಕೂಡ ಆಗಿದ್ರು. ಹೌದು ಮೇಡಮ್, ಆಕಾಂಕ್ಷೆ ಆಗಿದ್ರು. ಹಿಂಗಾಗಿ ಅದನ್ನ ಅದು ಮಾತಾಡ್ಕೊಂಡು ಬಂದಿದ್ದಾರೆ ಏನೋ ಗೊತ್ತಿಲ್ಲ ಮೇಡಮ್. ಓಕೆ, ನಿಮ್ಗೆ ಯಾವುದೇ ರೀತಿಯಂತಹ ಮಾತುಕತೆಗಳು ಆಗಿಲ್ವಾ ಈ ವಿಚಾರ? ಇಲ್ಲ 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 ಮೇಡಮ್, ಇಲ್ಲ ಮೇಡಮ್. ಓಕೆ, ಅನೇಕರು ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅವರ ಆಪ್ತರು ಆಗಿರ್ಬೋದು ಅಥವಾ ಅವರ ಬೆಂಬಲಿಗರು ಹಾಕೊಂಡಿದ್ದಾರೆ ಡಿಸಿಎಂ ಆಗಿ ಹೋಗ್ ಬರ್ತಾ ಇದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಅಂತ ಹೇಳಿ. ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ ಮೇಡಮ್, ಹೈಕಮಾಂಡ್ ಅವರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಗೆ ಆ ಒಂದು ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂತ ನಿರೀಕ್ಷೆ ಇದೆ? ಕೊಟ್ರೆ ಒಳ್ಳೇದು ಅಂತ, ಈ ಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ಆಗ್ತವೆ ಅಂತ ನಮ್ಮ ಒಂದು ಅನಿಸಿಕೆ ಮೇಡಮ್. ಅಂದ್ರೆ ಈಗ ಅವರಿಗೆ ಆರೋಗ್ಯ ಸಚಿವ ಸ್ಥಾನದಿಂದ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಅವರಿಗೆ ನೀಡಲಾಯ್ತು, ಬೇರೆ ಅದೇ ಸ್ಥಾನವನ್ನ ನೀಡಲಾಯ್ತು. ಇದರ ಬಗ್ಗೆ ಆ ಸಂದರ್ಭದಲ್ಲಿ ಅವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಸೊ ಈಗ ಇರುವಂತಹ ನಿರೀಕ್ಷೆ ಡಿಸಿಎಂ ಸ್ಥಾನ ಸಿಗ್ಲಿ ಅಂತ ಹೇಳಿ. ಹೌದು ಮೇಡಮ್, ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ರೆಡ್ಡಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.